ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶಂಕರ್ ನಾಗ್ ಅವರ ಜೀವನ ಯಾನದಲ್ಲಿ ನಾವು ಹೋಗ್ತಾ ಇದ್ವಿ. ನನಗೆ ಒಂದು ಸಲ ಶಂಕರ್ ನಾಗ್ ಅವರ ತೀರ್ಕೊಂಡ ಸಂದರ್ಭ ಈ ಕುರಿತು ಒಂದು ಲೇಖನ ಬರೀಬೇಕು ಅಂತ ಹೇಳಿ ನಾನು ಅನಂತ್ ನಾಗ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಏನಾದರೂ ಒಂದಿಷ್ಟು ನೆನಪುಗಳನ್ನು ಹೇಳಿ ಅಂತ. ನನ್ನ ಉದ್ದೇಶ ಇದ್ದಿದ್ದು ಅವರೊಂದು 3-4 ನಿಮಿಷದಲ್ಲಿ ಏನೋ ಯಾವುದೋ ಒಂದು ಘಟನೆ ಹೇಳ್ತಾರೆ ಅಂತ. ನಿಮಗೆ ಗೊತ್ತಿರಬೇಕು ಅನಂತ್ ನಾಗ್ ಬಹಳ ಮೂಡಿ ಅಂತ, ಅವತ್ತು ಬಹಳ ಒಳ್ಳೆ ಮೂಡ್ನಲ್ಲಿದ್ದರು ಅವರು. ಏನಿಲ್ಲ ಅಂದರೂ 50 ನಿಮಿಷ ಶಂಕರ್ ನಾಗ್ ಜೊತೆಗಿನ ಒಡನಾಟವನ್ನು ಹೇಳ್ತಾ ಹೋದರು. ನಾನು ಆಮೇಲೆ ಎಷ್ಟು ದೊಡ್ಡ ಲೇಖನ ಆಯಿತು ಅಂದರೆ, ಸರ್ ಇದನ್ನೆಲ್ಲ ಲೇಖನ ಮಾಡಿ ಪಬ್ಲಿಷ್ ಮಾಡ್ಬೋದಾ ಸರ್ ನಾನು ಅಂದರೆ, ಅಯ್ಯೋ ಖಂಡಿತ ಮಾಡ್ಕೊಳ್ಳಯ್ಯ ಅಂತಂದರು. ಅವತ್ತು 50 ನಿಮಿಷದಲ್ಲಿ ಅನಂತ್ ನಾಗ್ ಹೇಳಿದ ಅನೇಕ ಘಟನೆಗಳು ಅವರು ಎಲ್ಲೂ ದಾಖಲೆ ಮಾಡದೇ ಇರುವಂತಹದ್ದು ಬಹಳ ಅಪರೂಪದ ಘಟನೆಗಳು. ಅದನ್ನು ಬಹುಶಃ ಅವರು ಇನ್ನೆಲ್ಲರೂ ಹೇಳಿದರೂ ಹೇಳಿರ್ಬೋದು, ಆದರೆ ನನಗದು ಬಹಳ ಮುಖ್ಯ ಅಂತ ಅನ್ನಿಸ್ತು. ಹೀಗೆ ಶಂಕರ್ ನಾಗ್ ಅವರು ಬಹಳ ನಿಕಟವರ್ತಿಗಳು, ರಮೇಶ್ ಭಟ್ ಇರ್ಬೋದು, ಮಂದೀಪುರ ಇರ್ಬೋದು, ಅನೇಕರು ಹೇಳಿದ ಕತೆಗಳು ಮತ್ತು ಒಂದಿಷ್ಟು ಒಡನಾಟ, ಇದೆಲ್ಲವನ್ನು ಇಟ್ಕೊಂಡು ಒಂದಿಷ್ಟು ಶಂಕರ್ ನಾಗ್ ಅವರ ಕುರಿತು ಧನಾತ್ಮಕವಾದ ಕೆಲವು ಕತೆಗಳನ್ನು ಇಲ್ಲಿ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಕಳೆದ ಸಂಚಿಕೆಯಲ್ಲೇ ನಾನು ಹೇಳಿದೆ, ಬಾಲ್ಯದಲ್ಲೇ ಶಂಕರ್ ನಾಗ್ ಅವರಿಗೆ ಸಿನಿಮಾ ಆಕರ್ಷಣೆ ಬರೋದಕ್ಕೆ ಶಿರಾಲಿ ಮಠ ಕಾರಣ ಆಯಿತು ಅಂಥೇಳಿ. ಹೇಗೆ ಅಂತಂದರೆ, ಅಲ್ಲಿ ಸ್ವಾಮಿ ರಾಮದಾಸ ಮತ್ತು ಮಾತಾಜಿಯವರು ಬಹಳ ಸುದೀರ್ಘವಾದಂತಹ ಒಂದು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದರು. ಅಲ್ಲಿನ ಚಿಕ್ಕ ಗುರುಗಳು ಇದನ್ನು 16mm ರೀಲ್ನಲ್ಲಿ ಶೂಟ್ ಮಾಡಿದರು ಅವರು ವಿದೇಶಿ ಪ್ರವಾಸವನ್ನು. ಅಲ್ಲಿ ಏನಾಗೋದು ಅಂದರೆ, ಆಶ್ರಮದ ಭಜನೆ ಎಲ್ಲ ಆದಮೇಲೆ ಈ ರೋಲನ್ನು ಪ್ಲೇ ಮಾಡೋರು. ಇದಕ್ಕೆ ಇದು ಆಗಿನ ತಂತ್ರಜ್ಞಾನ ತುಂಬ ಚೆನ್ನಾಗಿ ಗೊತ್ತಿರಲಿಲ್ಲ, ಮತ್ತು ಅದನ್ನು ಬಳಸೋರಿಗೂ ಅದು ಗೊತ್ತಿರಲಿಲ್ಲ. ಹೀಗಾಗಿ ಇದನ್ನು ಸುಮ್ಮನೆ ಪ್ಲೇ ಮಾಡಿದ್ರೆ ಇದಕ್ಕೆ ಸಂಭಾಷಣೆ ಗಿಂಭಾಷಣೆ ಏನಿರಲಿಲ್ಲ, ಮುಖಿ ಸಿನಿಮಾ ಥರ ನೋಡಬೇಕಾಗಿತ್ತು. ಅವ್ರು ಏನು ಮಾಡೋರು ಅದ್ರ ಜೊತೆಗೆ ಅಂದರೆ, ಮಕ್ಕಳು ಇರ್ತಾರಲ್ಲ ಆಶ್ರಮದಲ್ಲಿ, ಅವ್ರಿಗೆ ಬರೀ ಇದನ್ನು ನೋಡಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅನಿಮೇಷನ್ ಕಾರ್ಟೂನ್ಗಳನ್ನು ತೋರಿಸೋರು. ಈ ಅನಿಮೇಷನ್ ಕಾರ್ಟೂನ್ಗಳು ಬಾಲಕ ಶಂಕರ್ ನಾಗ್ ಅವರಿಗೆ ಬಹಳ ಕುತೂಹಲವನ್ನು ಹುಟ್ಟಿಸೋದಕ್ಕೆ ಕಾರಣ ಆಯಿತು. ಅವರು ಅನಿಮೇಷನ್ ಕಾರ್ಟೂನ್ಗಳನ್ನು ಇಟ್ಕೊಂಡು ತಾವೇ ಸ್ವಂತ ಕೆಲವು ಸ್ಕಿಟ್ಗಳನ್ನು ಮಾಡೋರು. 8 ಹುಡುಗರು ಈ ಥರದ್ದು ಹುಡುಗಾಟವನ್ನು ತಮಾಷೆಯನ್ನು ಮಾಡ್ತಾ ಇದ್ದಾರೆ ಅಂತ ಯಾರೋ ಗುರುಗಳಿಗೆ ಕಂಪ್ಲೇಂಟ್ ಮಾಡಿದ್ರು. ಗುರುಗಳು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು, ಹೀಗೆಲ್ಲ ಮಾಡ್ತಾಯಿದ್ದಾರೆ ಈ ಹುಡುಗರು ಅಂತಂದಾಗ ರಾಮದಾಸರು ನಕ್ಬಿಟ್ಟು ಒಂದೇ ಮಾತು ಹೇಳಿದ್ರು, ಅಯ್ಯೋ ಮಕ್ಕಳಲ್ಲದೆ ನಾವು ಮಾಡೋಕ್ಕಾಗತ್ತೆ, ಆಶ್ರಮದೊಳಗೆ ಮಾಡಬೇಡಿ ಅಷ್ಟೇ, ಆಶ್ರಮದೊಳಗೆ ಗಂಭೀರವಾಗಿರಿ ಅಂತ. ಮಾತಾಜಿಯವ್ರಿಗೆ ಸಮಾಧಾನ ಇಲ್ಲ, ಈ ಹುಡುಗರು ಸಿನಿಮಾ ಆಕರ್ಷಣೆಗೆ ಸಿಕ್ಕು ಹಾಳಾಗಿ ಹೋಗ್ತಾರೆ, ನೀವು ಆ 16mm ಸಿನಿಮಾನೂ ತೋರಿಸ್ಬೇಡಿ, ಏನೂ ತೋರಿಸ್ಬೇಡಿ ಅಂತ. ಆದರೆ ರಾಮದಾಸರು ಅದನ್ನು ಮುಂದುವರಿಸ್ಕೊಂಡು ಹೋದರು. ಇದ್ರ ಜೊತೆಗೆ ಹೊನ್ನಾವರದಲ್ಲಿ 2 ಸಿನಿಮಾಗಳು ಶಂಕರ್ ನಾಗು ಬಾಲಕರಾಗಿದ್ದಾಗ ನೋಡಿದರು. ಅದು ಆ ರಾಮೇಲ್ ಕೂಡ ಹೇಳೋರು, ಅವ್ರಿಗೆ ಸಿನಿಮಾ ಬಗ್ಗೆ ಆಕರ್ಷಣೆ ಹುಟ್ಟಿಸ್ತು ಅಂತೇಳಿ. ಒಂದು ವಿ ಶಾಂತಾರಾಮ್ ಅವರ ಜನಕ ಜನಕ ಪಾಯಲ್ ಬಾಜಿ, ಇನ್ನೊಂದು ಕನ್ನಡದ ಬಿ ಆರ್ ಪಂತ್ಲು ಅವರ ರತ್ನಗಿರಿ ರಹಸ್ಯ. 2 ಸಿನಿಮಾಗಳು ಕೂಡ ಶಂಕರ್ ನಾಗ್ ಅವರಿಗೆ ಚಿತ್ರರಂಗದ ಬಗ್ಗೆ ಆಕರ್ಷಣೆ ಹುಟ್ಟೋದಕ್ಕೆ ಕಾರಣ ಆಯಿತು. ಶಂಕರ್ ನಾಗ್ ಹೊನ್ನಾವರಕ್ಕೆ ಬಂದ ಮೇಲೆ ಒಂದು ಕ್ರಿಶ್ಚಿಯನ್ ಶಾಲೆಗೆ ಸೇರಿಕೊಳ್ತಾರೆ, ಅಣ್ಣ ಮತ್ತು ಅಕ್ಕನ ಜೊತೆ ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾರೆ. ಶಂಕರ್ ನಾಗನ್ನು ಎತ್ಕೊಂಡು ಹೋಗೋದು, ಎಲ್ಲ ಕಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಯಾವತ್ತಿದ್ರೂ ಅಕ್ಕಂದೆ. ಆಶ್ರಮದಲ್ಲಿ ಇದ್ದಾಗ ಅನಂತ್ ನಾಗ್ ಅವರು ಮಂತ್ರ ಪುಷ್ಪಾಂಜಲಿಯನ್ನು ಹೇಳಬೇಕು, ಕೆಲವು ಮಂತ್ರಗಳನ್ನು ಹೇಳಬೇಕು. ಆದರೆ ಶಂಕರ್ ನಾಗಿಗೆ ಇನ್ನು ಉಪನಯನ ಆಗಿಲ್ಲೋದ್ರಿಂದ ಮಂತ್ರ ಹೇಳಬಾರ್ದು ಅಂತ. ಆದರೆ ಬಾಲಕ ಶಂಕರ್ ನಾಗ್ ಅನಂತ್ ನಾಗ್ ಬಳಿ ಕೂತ್ಕೊಂಡು ಅವರ ತುಟಿ ಚಲನೆಯನ್ನೇ ಅನುಸರಿಸಿ ಇವನು ಮಂತ್ರ ಹೇಳ್ತಾ ಇದ್ದಾನೆ ಅನ್ನೋ ಥರ ನಟನೆ ಮಾಡ್ತಾ ಇರ್ತಾರೆ. ಈ ಥರದೊಂದು ಮೂಕ ಅಭಿನಯ ಶಂಕರ್ ನಾಗ್ ಅವರಿಗೆ ಬಹಳ ವರದಾನವಾಗಿ ಬಂದಿದ್ದು. ಹೊನ್ನಾವರದ ಕ್ರಿಶ್ಚಿಯನ್ ಕಾನ್ವೆಂಟ್ನಲ್ಲಿ ಶಂಕರ್ ನಾಗ್ ಓದ್ತಾ ಇರಬೇಕಾದ್ರೇ ಅಲ್ಲಿಗೆ ಅವತ್ತಿನ ರಾಷ್ಟ್ರಪತಿಗಳಾದ ಬಾಬು ರಾಜೇಂದ್ರ ಪ್ರಸಾದ್ ಒಂದು ಸಲ ಬರ್ತಾರೆ. ಒಂದು ಸ್ಕಿಟ್ನಲ್ಲಿ ಬಹುಮಾನವನ್ನು ಶಂಕರ್ ನಾಗ್ ರಾಷ್ಟ್ರಪತಿಗಳಿಂದ ಪಡ್ಕೊಳ್ತಾರೆ. ಮುಂದೆ ಅವರು ರಾಷ್ಟ್ರಪತಿಗಳಿಂದ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದಕ್ಕೆ ಬಾಲಕರಾದಾಗಲೇ ಈ ಥರದ್ದೊಂದು ಅವಕಾಶ ಶಂಕರ್ ನಾಗ್ ಅವರಿಗೆ ಸಿಕ್ಕುತ್ತೆ. ಬದುಕು ಹೀಗೆ ಇರಲ್ಲ ನೋಡಿ. ಹೀಗೆ ಒಂಥರ ಹೊನ್ನಾವರದಲ್ಲಿ ಶಿರಾಲಿಯಲ್ಲಿ ತಂದೆ ಚಿತ್ರಾಪರ ಮಠ ಈ ಥರದ ಬೆಳವಣಿಗೆ ನಡೀತಾ ಇರಬೇಕಾದ್ರೇ ಬದುಕಿನಲ್ಲಿ ಇನ್ನೊಂದು ಮಹತ್ವದ ತಿರುವು ಬರುತ್ತೆ. ಏನು ಅಂತಂದರೆ,
ಚಿತ್ರಾಪುರ ಮಠಕ್ಕೆ ಹೊಸ ಸ್ವಾಮಿಗಳು ಬರ್ತಾರೆ. ಆ ಚಿತ್ರಾಪುರ ಸಾರಸ್ವತರು ಹೆಚ್ಚಾಗಿ ಇರ್ತಕ್ಕಂಥದ್ದು ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಹೊಸ ಪೀಠಾಧಿಪತಿಗಳ ಪೀಠಾರೋಹಣ ಕಾರ್ಯಕ್ರಮ ಆಗುತ್ತೆ. ಭಟ್ಕಳದಿಂದ ಇಡೀ ಅನಂತನಾಗ್ ಶಂಕರ್ನಾಗ್ ಅವ್ರ ಇಡೀ ಕುಟುಂಬ ಅಲ್ಲಿಗೆ ಹೋಗಿ ಪೀಠಾಧಿಪತಿಗಳನ್ನು ಆ ಕಾರ್ಯಕ್ರಮ ಎಲ್ಲವನ್ನು ನೋಡಿಕೊಂಡು ಮತ್ತೆ ವಾಪಸ್ಸು ಬರ್ತಾರೆ. ಬಂದ ಮೇಲೆ ಆಶ್ರಮ ಮೊದಲಿನ ಥರ ಇರಲ್ಲ, ಕೆಲವು ಬದಲಾವಣೆಗಳು ಆಗುತ್ತೆ. ಹೊಸ ಸ್ವಾಮಿಗಳಿಗೂ ಮತ್ತು ಈ ಶಂಕರ್ನಾಗ್ ಅವರ ತಂದೆಯವರಿಗೂ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಹೊಂದ್ಕೊಳ್ಳೋದು ಕಷ್ಟ ಆದಾಗ ತಿಕ್ಕಾಟಗಳು ಎಲ್ಲ ಆದಾಗ ಕೊನೆಗೆ ಶಂಕರ್ನಾಗ್ ಅವ್ರ ತಂದೆ ಸದಾನಂದರಾಯರು ರಾಜೀನಾಮೆ ಕೊಡಬೇಕಾಗಿರುತ್ತೆ. ಇಷ್ಟರೊಳಗೆ ಇನ್ನು ಕೆಲವು ಬದಲಾವಣೆಗಳು ಏನಾಗಿತ್ತು ಅಂತಂದರೆ, ಅನಂತನಾಗ್ SLC ಮುಗಿಸಿದ್ದಾರೆ. ಅಕ್ಕನು ಚೆನ್ನಾಗಿ ಕೈ ತುಂಬ ನಂಬರ್ಗಳನ್ನು ತೊಗೊಂಡಿದ್ದಾರೆ, ಹಾಗಾಗಿ ಅವಳು ವಿದ್ಯಾಭ್ಯಾಸ ಕೂಡ ಮುಂದೆ ಮುಂಬೈನಲ್ಲಿ ಮಾಡಬೇಕು ಅಂತ ಹೇಳಿ ಅನಂತನಾಗ್ ಮತ್ತು ಶೈಲಾ ಶಂಕರ್ನಾಗ್ ಅವರ ದೊಡ್ಡ ಅಕ್ಕ ಇವರಿಬ್ಬರನ್ನ ಮುಂಬೈಗೆ ಕಳಿಸ್ತಾರೆ. ಶಂಕರ್ನಾಗ್ ಅವರು ತಂದೆ ತಾಯಿಯವರು ಒಂದಿಷ್ಟು ದಿನ ಮೈಸೂರಿನಲ್ಲಿರ್ತಾರೆ. ಶಂಕರ್ನಾಗ್ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಹೊನ್ನಾವರದಿಂದ ಕೆಲವು ದಿವಸ ಮೈಸೂರಲ್ಲಿ ನಡೆಯುತ್ತೆ. ಮೈಸೂರಿನಿಂದ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಮಲ್ಲೇಶ್ವರಂ 8th crossನಲ್ಲಿರ್ತಕ್ಕಂಥ ಪಾಂಡುರಂಗ ಅಪಾರ್ಟ್ಮೆಂಟ್ ಹತ್ತಿರ ಮನೆ ಮಾಡ್ತಾರೆ. ಶಂಕರ್ನಾಗ್ ಅವರ ಜೀವನ ಬಾಲ್ಯದಲ್ಲೇ ಅವರನ್ನು ಬೆಂಗಳೂರಿಗೆ ಈ ರೀತಿಯಲ್ಲಿ ಕರ್ಕೊಂಡು ಬರುತ್ತೆ. ಶಂಕರ್ನಾಗ್ ಅವರ ಮಾಧ್ಯಮಿಕ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ನಡೆಯುತ್ತೆ. ಶಂಕರ್ನಾಗ್ ಒಬ್ಬರೇ ಅವರ ತಂದೆ ತಾಯಿಯ ಜೊತೆಗಿರ್ತಾರೆ. ಅನಂತನಾಗ್ ಮತ್ತು ಅವರ ಅಕ್ಕ ಮುಂಬೈನಲ್ಲಿ ಶಂಕರ್ನಾಗ್ ಅವರ ಚಿಕ್ಕಪ್ಪನ ಮನೆಯಲ್ಲಿ ಕಲಿತಾ ಇರ್ತಾರೆ. ತಾಲ್ಮಿಕ್ವಾಡಿ ಮುಂಬೈನಲ್ಲಿ, ಅಲ್ಲಿ ಅವ್ರ ಚಿಕ್ಕಪ್ಪನ ಮನೆ ಇದ್ದಿದ್ದು. ಬೇಸಿಗೆ ರಜೆ ಬಂದಿದೆ, ಶಂಕರ್ನಾಗ್ ಅವರ ಅಕ್ಕ ಮತ್ತು ಅಣ್ಣನ ನೋಡೋದಕ್ಕೆ ಅಂತ ಮುಂಬೈಗೆ ಹೋಗಿದ್ದಾರೆ. ಹೊನ್ನಾವರದ ಚಿಕ್ಕ ಊರಿನಲ್ಲಿ ಬೆಳೆದವರು, ಅಲ್ಲಿವರೆಗೂ ಅಂತಹ ವಿಶೇಷ ವಾಹನ ಇಲ್ಲ. ಅದಾದಮೇಲೆ ಬಂದಿದ್ದು ಎಲ್ಲಿಗೆ ಅಂದರೆ ಬೆಂಗಳೂರಿಗೆ. ಬೆಂಗಳೂರು ಮೈಸೂರುಗಳು ಕೂಡ ಆ ಕಾಲದಲ್ಲಿ ತುಂಬ ಜನದಟ್ಟಣೆ ಇರತಕ್ಕಂತಹ ಸ್ಥಳಗಳೇನೂ ಅಲ್ಲ. ಮುಂಬೈ ಮಹಾನಗರ ಅಷ್ಟೊತ್ತಿಗಾಗಲೇ ವಿಪರೀತ ವಾಹನಗಳು ಶಂಕರ್ನಾಗ್ ಅವರಿಗೆ ಕಟ್ ಹಾಕ್ದಂಗೆ ಆಗುತ್ತೆ. ಬಾಲಕ ಶಂಕರ್ನಾಗ್ಗೆ ಅವರು ಒಂದು ಸಲ ರೋಡ್ ಕ್ರಾಸ್ ಮಾಡುವಾಗ ಕೈ ಬಿಡಿಸ್ಕೊಂಡು ಓಡ್ಬಿಡ್ತಾರೆ. ಓಡ್ತಾ ಇರುವಾಗಲೂ ಒಂದು ಬೃಹತ್ ಟ್ರಕ್ ಬಂದು ಅವರಿಗೆ ಡಿಕ್ಕಿ ಹೊಡೆಯುತ್ತೆ, ಅವರು ಕೆಳಗೆ ಬೀಳ್ತಾರೆ. ಕೂಡಲೇ ಎದ್ದು ನಿಂತ್ಕೊಂಡು ಕಾಯಿ ಜಾಯಿನ ಮಾಲ ಅಂದರೆ ನನಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡ್ತಾ ಇದ್ದವ್ರು ಕೂಡ ಗಾಬರಿಯಾಗಿ ಆ ಮಗುಗೆ ಏನಾಯಿತೋ ಏನೋ ಅಂತ ಬಂದು ನೋಡಿದ್ರೆ ಇವರು ಎದ್ದು ನಿಂತ್ಕೊಂಡು ನನಗೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಂಕರ್ನಾಗ್ ಅವ್ರ ತಾಯಿ ಶಂಕರ್ನಾಗ್ ತೀರ್ಕೊಂಡ ಮೇಲೆ ಹೇಳೋರು, ಆ 7ನೇ ವಯಸ್ಸಲ್ಲೇ ಶಂಕರ್ನಾಗ್ ತೀರ್ಕೋಬೇಕಾಗಿತ್ತು. ಯಾಕೆ ಅಂದರೆ ದೊಡ್ಡ ಆಕ್ಸಿಡೆಂಟನ್ನು ಅವರು 2 ಆಕ್ಸಿಡೆಂಟ್ ಅವ್ರ ಬಾಲ್ಯದಲ್ಲಿ ಎದುರಿಸಿದ್ದು. ಒಂದು ಅವ್ರ ಹೊಟ್ಟೆಯಲ್ಲಿ ಇರಬೇಕಾದ್ರೆ ದೋಣಿಯಿಂದ ಅವ್ರ ತಾಯಿ ಬಿದ್ದಿದ್ದು, ಇನ್ನೊಂದು ಈ ರೀತಿಯ ಟ್ರಕ್ ಡಿಕ್ಕಿ ಹೊಡೆದಿದ್ದು. ಇದು 2 ಗಂಡಾಂತರವನ್ನು ದಾಟಿ ಅವನಿಗೆ 35ನೇ ವರ್ಷದವ್ರಿಗಾರು ಆಯಿ ಸಿಕ್ತಲ್ಲ ಅಂತ ಅವ್ರ ತಾಯಿ ಎಷ್ಟು ಸಲ ಹೇಳೋರಂತೆ. ಈ ರೀತಿಯಲ್ಲಿ ಶಂಕರ್ನಾಗ್ ಅವರ ಜೀವನ ಬೆಂಗಳೂರಿನಲ್ಲಿ ನಡೀತಾ ಇತ್ತು. 1969 ಅವರು ಬೆಂಗಳೂರಿಗೆ ಬರ್ತಾರೆ. ಇಷ್ಟೊತ್ತಿಗಾಗಲೇ 1967 ಶಂಕರ್ನಾಗ್ ಅವರ ಅಕ್ಕನ ಮದುವೆ ನಡೆದಿರುತ್ತೆ. ದೊಡ್ಡದಾಗಿ ಮುಂಬೈನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಮದುವೆ ಅದು. 2 ಘಟನೆಗಳು ಆಗುತ್ತೆ. ಒಂದು, ಈ ಮದುವೆ ಆದ 3-4 ತಿಂಗಳಿಗೆ ಶಂಕರ್ನಾಗ್ ಅವರ ತಾತ ಶಿವರಾಯರು ತೀರ್ಕೊಂಡು ಬಿಡ್ತಾರೆ. ಅದು ಶಂಕರ್ನಾಗ್ ತಮ್ಮ ಜೀವನದಲ್ಲಿ ನೋಡಿದ ಮೊದಲ ಸಾವು ಅದು. ಮದುವೆಯನ್ನು ಸಂಭ್ರಮ ನೋಡಿ 3-4 ತಿಂಗಳಲ್ಲಿ ಅವರು ಸಾವಿನವನ್ನು ಕೂಡ ನೋಡಬೇಕಾಗತ್ತೆ. ಈ ಆಶ್ರಮದ ಬದಲಾವಣೆಯಿಂದಾಗಿ ಬೇಸತ್ತ ಶಿವರಾಯರ ತಮ್ಮ ಅಮೃತರಾಯರು, ಶಂಕರ್ನಾಗ್ ಅವರು ಇನ್ನೊಬ್ಬ ಅಜ್ಜ, ತೀರ್ಥಯಾತ್ರೆಗೆ ಹೊರಟೋಗ್ತಾರೆ. ಹಾಗೆ ತೀರ್ಥಯಾತ್ರೆಗೆ ಹೋದವರು ವಾಪಸ್ ಬರೋದೇ ಇಲ್ಲ. ಈ ರೀತಿಯಲ್ಲಿ ಬಹಳ ಪ್ರೀತಿ ಮಾಡುತ್ತಿದ್ದ ಇಬ್ಬರು ಅಜ್ಜಂದರನ್ನು ಶಂಕರ್ನಾಗ್ ಕಳ್ಕೊಳ್ತಾರೆ. ತುಂಬ ತಾಯಿಗಿಂತ ಹೆಚ್ಚು ವಾತ್ಸಲ್ಯ ತೋರಿಸಿದ ಅಕ್ಕನ ಮದುವೆಯನ್ನು ಬಹಳ ಚಿಕ್ಕ ವಯಸ್ಸಲ್ಲಿ ಆಗಿದ್ದನ್ನು ನೋಡ್ತಾರೆ. ಒಂದು ರೀತಿಯಲ್ಲಿ ಅವರಿಗೆ ಬೆಂಗಳೂರು ಜೀವನ ಇದೆಯಲ್ಲ, ಅದು ಒಂಥರ ಸ್ವತಂತ್ರವನ್ನು ಕಲಿಸುತ್ತೆ. ಅನೇಕ ಕಡೆ ದಾಖಲೆ ಆಗಿರುವಾಗ ಬೆಂಗಳೂರಿನಲ್ಲಿ ಅವರು ತುಂಬ ಹೊಸ ಹೊಸ ಗೆಳೆಯರನ್ನು ಸಂಪಾದಿಸ್ಕೊಳ್ತಾರೆ. 1971 ಶಂಕರ್ನಾಗ್ ಮೊದಲ ದರ್ಜೆಯಲ್ಲೇ SLCಯನ್ನು ಮುಗಿಸ್ತಾರೆ.
ಇಷ್ಟೊತ್ತಿಗಾಗಲೇ ಅನಂತನಾಗ್ ಮುಂಬೈನಲ್ಲಿ ಇರ್ತಾರೆ. ಅವರು ಅಲ್ಲಿಯ ಬ್ಯಾಂಕ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡು ತಮ್ಮ ಎಸ್ ಎಲ್ ಜೆ ಡಿಗ್ರಿ ವಿದ್ಯಾಭ್ಯಾಸವನ್ನು ಮುಂಬೈನಲ್ಲಿ ಮಾಡ್ತಾ ಇರ್ತಾರೆ. ಎಸ್ ಎಲ್ ಸಿ ಆದಂಥ ಶಂಕರ್ ನಾಗ್ ಮುಂಬೈಗೆ ಅಣ್ಣನನ್ನು ಸೇರಿಕೊಳ್ಳೋದಕ್ಕೆ ಹೋಗ್ತಾರೆ. ಇಷ್ಟೊತ್ತಿಗಾಗಲೇ ಅನಂತನಾಗ್ ಅವರಿಗೆ ಮುಂಬೈ ಜೀವನದಲ್ಲಿ ಅಭಿನಯ, ನಟನೆ ಎಲ್ಲದರ ಬಗ್ಗೆ ಆಸಕ್ತಿ ಬಂದಿರುತ್ತೆ. ಅಣ್ಣನ ದಾರಿಯಲ್ಲೇ ಶಂಕರ್ನಾಗ್ ಹೋಗೋದಕ್ಕೇನೂ ಕಷ್ಟ ಆಗಲ್ಲ, ಯಾಕೆಂದರೆ ಇವ್ರಿಗೆ ಅಭಿನಯದ ಬಗ್ಗೆ ಮೊದಲಿಂದಲೂ ಆಸಕ್ತಿ ಇತ್ತು. ಅನಂತನಾಗ್ಗಿಂತ ಒಂದು ಹೆಜ್ಜೆ ಶಂಕರ್ನಾಗ್ ಮುಂದಕ್ಕೆ ಹೋಗ್ತಾರೆ. ಏನು ಅಂತಂದರೆ ನಿರ್ದೇಶನದಲ್ಲಿ ಕೂಡ ಆಸಕ್ತಿಯನ್ನು ಕಲ್ತ್ಕೊಳ್ತಾರೆ. ಶಂಕರ್ನಾಗ್ ಬರೀ ಹಿಂದಿ ಮಾತ್ರ ಅಲ್ಲ, ಮರಾಠಿ, ಹಿಂದಿ, ಗುಜರಾತಿ ನಾಟಕಗಳಲ್ಲಿ ಅತಿ ಹೆಚ್ಚು ಅಭಿನಯಿಸಿ ಅವರು ಅನುಭವವನ್ನು ಪಡೀತಾರೆ. ಮತ್ತು ಅವರ ವಿಶೇಷತೆ ಏನು ಅಂತಂದರೆ ಬ್ಯಾಕ್ ಸ್ಟೇಜ್ ಲೈಟಿಂಗ್, ಬ್ಯಾಕ್ ಸ್ಟೇಜ್ ಅರೇಂಜ್ಮೆಂಟ್, ಇದೆಲ್ಲದರಲ್ಲಿ ಕೂಡ ಶಂಕರ್ನಾಗ್ ಪರಿಣಿತರು ಅಂತ ಅನಿಸ್ಕೊಳ್ಳೋದ್ರ ಜೊತೆಗೆ ರಂಗಭೂಮಿಯಲ್ಲಿ ಯಾವ ವಾದ್ಯ ಬಾರಿಸೋರು ಬರದೇ ಇದ್ದರೂ ಕೂಡ ಶಂಕರ್ನಾಗ್ ರೆಡಿ ಇದ್ದಾರೆ, ಆ ವಾದ್ಯವನ್ನು ಅವ್ರು ಬಾರಿಸ್ತಾರೆ. ಹೀಗೆ ಒಂದು ರೀತಿಯೇ ಮುಂಬೈನ ಎಲ್ಲ ತಂಡಗಳಿಗೆ ಕೂಡ ಶಂಕರ್ನಾಗ್ ಬಹಳ ಬೇಕಾದವರಾಗ್ಬಿಡ್ತಾರೆ ಬಹಳ ಬೇಗ. ಆಮೇಲೆ ಪುಣೆಯ ಫಿಲಮ್ ಇನ್ಸ್ಟಿಟ್ಯೂಷನ್ನಿಂದ ಕ್ರ್ಯಾಶ್ ಕೋರ್ಸ್ಗಳ ಮೂಲಕ ಅವರು ನಿರ್ದೇಶನವನ್ನು ಕೂಡ ಕಲಿತಾರೆ. ಬಹಳ ಆಸೆ ಇದ್ದಿದ್ದು ಶಂಕರ್ನಾಗಿಗೆ ನಾನು ಯು ಎಸ್ಗೆ ಹೋಗಬೇಕು ಅಂಥೇಳಿ, ಅಮೇರಿಕಾದಲ್ಲಿ ನಿರ್ದೇಶನವನ್ನು ಕಲಿಬೇಕು ಅಂಥೇಳಿ ಅಪ್ಲಿಕೇಶನನ್ನು ಫಿಲ್ ಮಾಡಿಬಿಟ್ಟು ಅವರಿಗೆ ಅಮೇರಿಕಾದಿಂದ ಕರೆ ಕೂಡ ಬರುತ್ತೆ ನಿರ್ದೇಶನವನ್ನು ಕಲಿಯೋದಕ್ಕೆ. ಈ ಸಂದರ್ಭದಲ್ಲಿ ಶಂಕರ್ನಾಗ್ ಅವರ ಜೀವನವನ್ನು ನೋಡ್ತಾ ಇದ್ದರೆ ಬರೀ ತಿರುವುಗಳೇ. ಇನ್ನೊಂದು ಬಹಳ ಆಸಕ್ತಿಕರ ತಿರುವು ಶಂಕರ್ನಾಗ್ ಬದುಕಿನಲ್ಲಿ ಬರುತ್ತೆ, ಅದು ಅಭಿನಯದ ಅವಕಾಶ. ಈ ಅಭಿನಯದ ಅವಕಾಶ ಬಂದಿದ್ದು ವಯನ್ ಕೆ ಅಥವಾ ವಯನ್ ಕೃಷ್ಣಮೂರ್ತಿ ಅಂತ ಯಾರು ಕರೀತಾರೋ, ಕನ್ನಡದ ಬಹಳ ದೊಡ್ಡ ಪತ್ರಕರ್ತರು ಮತ್ತು ಹೊಸಾಲೆ ಮೂಮೆಂಟನ್ನು ಹುಟ್ಟಾಕಿದ್ರು ಇವ್ರ ಮೂಲಕ. ಇವರು ಅನಂತನಾಗಿ ಸ್ನೇಹಿತರು. ಗಿರೀಶ್ ಕಾರ್ನಾಡ್ ಅವರು ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಿದ್ದಾರೆ. ಸಿನಿಮಾ ಮಾಡೋದಕ್ಕೆ ಹೊರಟಾಗ ಶಂಕರ್ನಾಗ್ ಅವರನ್ನು ನೋಡಿ ವೈ ಎನ್ ಕೆ ಅವರು ಇವರು ನಾಯಕರಾಗ್ತಾರೆ ಅಂತ ಆಯ್ಕೆ ಮಾಡಿಕೊಂಡು ಶಂಕರ್ನಾಗಿಗೆ ಅಷ್ಟೊತ್ತಿಗಾಗಲೇ ಅಮೆರಿಕಕ್ಕೆ ಹೋಗಬೇಕು, ನಿರ್ದೇಶನ ಕಲಿಬೇಕು, ಆಯ್ಕೆ ಆಗಿದ್ದೀನಿ ಅನ್ನೋ ಉದ್ದೇಶ. ಅನಂತನಾಗಿಗೆ ಒಂದು ಕಡೆ ವೈ ಎನ್ ಕೆ ಬಹಳ ಪ್ರಿಯವಾದವರು, ವೈ ಎನ್ ಕೆ ಕರೆದಾಗ ಇಲ್ಲ ಅನ್ನೋದು ತಪ್ಪು ಅಂತೇಳಿ ಬಹಳ ಶಂಕರ್ನಾಗನ್ನು ಕಷ್ಟಪಟ್ಟು ಒಪ್ಪಿಸ್ತಾರೆ. ಶಂಕರ್ನಾಗಿ ಏನು ಅಂದರೆ ಇದೊಂದು ವರ್ಷ ಬಿಟ್ಬಿಟ್ರೆ ಮತ್ತು ಏಜ್ ಬಾರ್ ಆಗುತ್ತೆ, ನಾನು ಕಲಿಯೋ ಟೈಮ್ನಲ್ಲಿ ಕಲಿಬೇಕು, ನನಗೆ ಅಭಿನಯದಲ್ಲಿ ಆಸಕ್ತಿ ಇಲ್ಲ ಅಂಥೇಳಿ. ಆದರೂ ನೀವು ಅಭಿನಯಿಸಲೇಬೇಕು ಅಂತ ಹೇಳಿ ಅನಂತನಾಗ್ ಒತ್ತಾಯದ ಮೇಲೆ ಶಂಕರ್ನಾಗ್ ಅಭಿನಯಿಸ್ತಾರೆ. ಬಹುಶಃ ಒಂದಾನೊಂದು ಕಾಲದಲ್ಲಿ ನೋಡಿದ್ರೂ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಅದ್ಭುತವಾದ ಅಭಿನಯವನ್ನು ಕೊಟ್ಟರು ಅಂತೇಳಿ. ಸುಂದರಕೃಷ್ಣ ಅರಸ್ ಈ ಇದರಲ್ಲಿದ್ದಾರೆ. ಅನೇಕ ವಿಶಿಷ್ಟವಾದ ಪುರಾತನ ಕುಸ್ತಿ ಕಲೆಗಳನ್ನು ಶಂಕರ್ನಾಗ್ ಕಲ್ತ್ಕೊಳ್ತಾರೆ ಇದಕ್ಕಾಗಿ, ಬೆನ್ನ ಹುರಿಯನ್ನು ಕಳಿಸ್ಕೊಂಡು. ಮತ್ತು ನಿರ್ದೇಶನ ವಿಭಾಗದಲ್ಲಿ ಕೂಡ ಅಷ್ಟೇ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಮೊದಲ ಸಿನಿಮಾಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತೆ. ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಿ ಅವಾರ್ಡನ್ನು ಕೊಡೋಕ್ಕಾಗಲ್ಲ ಅಂಥೇಳಿ ಅವಾರ್ಡ್ ಫಾರ್ ಬೆಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಒಂದು ಅವಾರ್ಡು ಶಂಕರ್ನಾಗ್ ಅವ್ರಿಗೆ ಬರುತ್ತೆ. ಅನಂತನಾಗ್ ಭಾಳ ಕಡೆ ಹೇಳಿದ ಹಾಗೆ ಈ ಥರದ್ದೊಂದು ಪ್ರಶಸ್ತಿ ಹಿಂದೂ ಇರಲಿಲ್ಲ, ಮುಂದೂ ಇರಲಿಲ್ಲ, ಅದು ಬಹುಶಃ ಶಂಕರ್ನಾಗ್ ಅವರಿಗೆ ಸ್ಥಾಪನೆ ಆಯ್ತೇನೋ ಅನ್ನೋ ಥರದಲ್ಲಿ ಒಂದು ಪ್ರಶಸ್ತಿ ಶಂಕರ್ನಾಗ್ ಬರುತ್ತೆ. ಆದರೆ ಶಂಕರ್ನಾಗ್ ಅವರಿಗೆ ಇದರಿಂದ ತೃಪ್ತಿ ಇಲ್ಲ, ಯಾಕೆಂದರೆ ಅವ್ರ ಉದ್ದೇಶ ಇದ್ದಿದ್ದು ನಿರ್ದೇಶನ. ನಾನು ನಿರ್ದೇಶನದ ಕಡೆಗೆ ಹೋಗೋವನು, ಅಭಿನಯದ ಕಡೆಗಲ್ಲ ಅಂತ ಇದಾದಮೇಲೆ ಬಂದ 8-10 ಸಿನಿಮಾಗಳನ್ನು ಕೂಡ ಅವ್ರು ನಿರಾಕರಿಸಿ ನಿರ್ದೇಶನದ ಕಡೆಗೆ ಹೋಗ್ತಾ ಇರ್ತಾರೆ. ಅವರ ಜೀವನದಲ್ಲಿ ಬಹಳ ದೊಡ್ಡ ತಿರುಪು ಅಂತ ಹೇಳಿದ್ರೆ ಅಷ್ಟೊತ್ತಿಗಾಗಲೇ ಬಹಳ ದೊಡ್ಡನೇ ರಂಗಭೂಮಿ ನಿರ್ದೇಶಕ ಅಂತ ಅನಿಸ್ಕೊಂಡಂತಹ ಸಾಯಿ ಪರಂಜಪೆಯವರ ಸಹಾಯಕರಾಗಿ ಸೇರಿಕೊಂಡಿತ್ತು. ಇದು ಶಂಕರ್ನಾಗ್ ಅವರನ್ನು ಮುಂಬೈ ರಂಗಭೂಮಿಯ ಕೇಂದ್ರ ಸ್ಥಾನಕ್ಕೆ ತರುತ್ತೆ. ಅನೇಕ ಮಹತ್ವದ ನಾಟಕಗಳಲ್ಲಿ ಅವರು ಭಾಗವಹಿಸುವ ಅವಕಾಶ ಸಿಗುತ್ತೆ. ಅನುಭವದ ಜೊತೆಗೆ ಶಂಕರ್ನಾಗ್ ಅವರ ಜೀವನದಲ್ಲಿ ಒಂದು ಇನ್ನೊಂದು ಮಹತ್ವದ ತಿರುವು ಬರುತ್ತೆ. ಅದು ಏನು ಅಂದರೆ, ಹೀಗೆ ಸಾಯಿ ಪರಂಜಪೆಯವರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾಗಲೇ ಅವರಿಗೆ ಅರುಂಧತಿ ನಾಗ್ ಅವರು ಸಿಕ್ಕಿದ್ದು. ಅರುಂಧತಿ ನಾಗ್ ಶಂಕರ್ನಾಗ್ ಅವರ ಬೆನ್ನಿನ ಬಹಳ ದೊಡ್ಡ ಶಕ್ತಿಯಾಗಿ ನಿಂತವರು. ಇವತ್ತಿಗೂ ಕೂಡ ರಂಗಶಂಕರದ ಮೂಲಕ ಶಂಕರ್ನಾಗ್ ಅವರ ನೆನಪನ್ನು ಉಳಿಸ್ಕೊಂಡು ಬರ್ತಾ ಇರೋಂಥವ್ರು. ಶಂಕರ್ನಾಗ್ ಮತ್ತು ಅರುಂಧತಿ ನಾಗ್ ಅವರ ಲವ್ ಸ್ಟೋರಿ ಹೇಗೆ ನಡೀತು ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ.